Hi guys, welcome back to the channel. My name is TEJAS and you are watching the TechOutbox Kannada YouTube channel. So, in this video, I am going to change the channel essence actually. So, this is the name I am going to be. So, this is the video type and the character. Video character change. Okay, so, I am going to change the character. What is the character? You subscribe to the channel. Okay, subscribe to the channel. So, I am subscribe to the channel. Okay, so nimmatra already ivaga video nortta idira antandre nimmatra eno one computer irbeku illandre one phone irbeku illandre yade ondu electronic gadget irbeku athali internet connection irbeku niv YouTube app alli irbeku niv nannu nortta idira so ishtella niv maartidira antandre nimige content ishta adre subscribe madod gurtiralwa so adukoskara nan subscribe maadi anta kelodna bitbidtini okay na so nan yen ankondidina antandre is this nan yen maartide tappu yen maartide antandre actually ನಾನು ಏನು ಕ್ಯಾರೆಕ್ಟರ್ ಇತ್ತು ಅದನ್ನು ಬಿಟ್ಬಿಟ್ಟು ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಥರ ನಾನು ಮಾತಾಡ್ತಿದ್ದೆ. ಜಸ್ಟ್ ಲೈಕ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಮಸ್ಕಾರ ಗೆಳೆಯರೇ, ನಾನು 8ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ನಡೆಸುತ್ತಿದ್ದೇನೆ. ನನ್ನ ಹೆಸರು ತೇಜಸ್. ಸೊ ಈ ರೀತಿ ಮಾಡಿದ್ರೆ ಅಬ್ವಿಯಸ್ಲಿ ಒಬ್ಬ ವ್ಯೂವರ್ ಆಗಿ ನಾನು ಯೋಚನೆ ಮಾಡಿದ್ರೆ ದರ್ ಇಸ್ ಒಂಥರ ಬೋರ್ ಆಗೋ ಥರ ಇತ್ತು. ಸೊ ಐ ವಾಂಟ್ ನ ಚೇಂಜ್ ದಟ್ ಥಿಂಗ್. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಏನಿದೆ, ಸೊ ಐ ವಾಂಟ್ ದಟ್ ಇನ್ ಮೈ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಹಿಂಗಿರ್ತೀನಿ. ಸೊ ಹಂಗೆ ಇರ್ತೀನಿ, ನನ್ನ ಫ್ರೆಂಡ್ ಜೊತೆ ಹಿಂಗಿರ್ತೀನಿ, ನನ್ನ ಫ್ರೆಂಡ್ ಜೊತೆ ಹಿಂಗೆ ಮಾತಾಡ್ತೀನಿ. ಸೊ ಆ ರೀತಿ ಕ್ಯಾಮ್ರಾ ಜೊತೆ ಮಾತಾಡ್ತೀನಿ. ಸೊ ಆ್ಯಕ್ಚುಲಿ ಕ್ಯಾಮ್ರಾ ಜೊತೆ ಮಾತಾಡ್ತಾ 1 ಇಯರ್ ಆಗಿದೆ. ಸೊ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕ್ಯಾಮ್ರಾ ಜೊತೆ ಒಬ್ಬ ಪರ್ಸನ್ ಜೊತೆ ಮಾತಾಡೋ ಥರ ಮಾತಾಡ್ಬೋದು. ಸೊ ಸಿಕ್ಕಾಪಟ್ಟೆ ಹೇಳ್ತೀನಿ ಅಂತ ಅನಿಸ್ತದೆ. ಸೊ ವಿತ್ ಇನ್ ವಿಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ಇನ್ಫಿನಿಕ್ಸ್ ಹಾಟ್ 10S. ಸೊ ಆ್ಯಕ್ಚುಲಿ ಎಷ್ಟೊಂದು ದಿವಸ ಆಯಿತು ಸಿಕ್ಕಾಪಟ್ಟೆ, ಎಷ್ಟೊಂದು ದಿವಸ ಆಯಿತು ನಾನು ಫೋನಿಂದ ರಿವ್ಯೂ ಮಾಡಿ. ಸೊ ಆ್ಯಕ್ಚುಲಾಗಿ ನನ್ನ ಹತ್ರ ಫಿಸಿಕಲ್ ಪ್ರಾಡಕ್ಟ್ ಇಲ್ಲ. ಸೊ ಬಡ ಯೂಟ್ಯೂಬರ್ನ ಕಷ್ಟ ಏನು ಅಂತ ತಿಳ್ಕೊಳ್ಳಿ, ನನ್ನ ಹತ್ರ ಫೋನ್ ಇಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇನ್ಫಿನಿಕ್ಸ್ ಹಾಟ್ 10S ಇದರದ್ದು ಪ್ರೈಸು 9499. ಸೊ 9499 ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಚೀಪ್ ಫೋನ್ ಹಂಗೆ ಹಿಂಗೆ ಅಂತ ಅನ್ಕೊಂಬಿಡಿ. ಓಕೆ, ಸೊ ನೀವು ಹಂಗೆ ಅಂದ್ಕೊಂಡ್ರೆ ನಿಮಗೆ ಲಾಸ್. ಬಿಕಾಸ್ ನೀವು ಏನಾದ್ರೂ ಈ ಟೈಪ್ ಬಜೆಟಲ್ಲಿ ಇದ್ದೀರಾ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಫೋನ್ ಟು ಬೈ. ಬಿಕಾಸ್ ಒಳ್ಳೆ ಪ್ರೊಸೆಸರ್, ಸೈಕ್ ಪ್ರೊಸೆಸರ್, 1G Hz ವಿತ್ ಇಂಟಿಗ್ರೇಟೆಡ್ GPU ಮತ್ತು ಬಂಪಡ್ ಅಪ್ ಗ್ರಾಫಿಕ್ಸ್ ಎಲ್ಲ ಈ ಒಂದು ಪ್ರೊಸೆಸರಲ್ಲಿದೆ. ಆ ಪ್ರೊಸೆಸರ್ ಯಾವ್ದಪ್ಪ ಅಂತಂದರೆ ಮೀಡಿಯಾ ಟೆಕ್ ಯಾವುದು G85. ಸೊ ಈಗಿನ ಓದಿರ್ತೀನಿ ಅದು ಪಟ್ಟ ನಾನು ಮರ್ತೋಗ್ಬಿಟ್ಟಿರುತ್ತೆ. ಓಕೆನಾ, ಸೊ ಹಿಲಿಯೋ G85. ಓಕೆನಾ, ಜಿ ಅಂತಂದರೆ ಮೀಡಿಯಾ ಟೆಕ್ ಕಡೆಯಿಂದ ಒಂದು ಸ್ವಲ್ಪ ಗೇಮಿಂಗ್ ಪ್ರೆಸ್ ಮಾಡಿ ಮಾಡಿರೋಂಥ ಪ್ರೊಸೆಸರ್. ಸೊ ಇದು ನಿಮಗೆ 10,000 rupees ಒಳಗಡೆ ಅಂದರೆ 10,000 rupees 500 rupees ಎಕ್ಸ್ಟ್ರಾ ಹಾಕಬೇಕು. ಸೊ 9,500 rupees ಈ ಫೋನ್ ನಿಮಗೆ ಸಿಗ್ತಾ ಇದೆ. ಸೊ ಏನೇನೆಲ್ಲ ಈ ಫೋನ್ ಆಫರ್ ಮಾಡ್ತಾ ಇದೆ ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ 48MP ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಕಾಮನ್ ಥಿಂಗ್, 48MP ಲೆಕ್ಕನೇ ಬರಲ್ಲ. ಸೊ ಫೋಟೋ ಕ್ವಾಲಿಟಿನ ಆ್ಯಕ್ಚುಲಿ ನಾನು ನೋಡಿದ್ದೀನಿ ಈ ಫೋನಲ್ಲಿ. ಸೊ ಒಂದು ರೇಂಜಿಗೆ ಒಳ್ಳೆ ಕ್ವಾಲಿಟಿ ಫೋಟೋಸ್ ಇದು ಆಫರ್ ಮಾಡುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಕ್ಕೆ ಈಗ ನಾವು ನೀವೆಲ್ಲ ಏನು ಮಾಡ್ತೀರೋ ನನಗೆ ಗೊತ್ತು. ಇನ್ಸ್ಟಾಗ್ರಾಮ್ ರೀಲ್ಸು ಇಲ್ಲಾಂದರೆ ಎಲ್ಲಾದರೂ ಆಚೆ ಹೋದಾಗ ಫೋಟೋ, ಇಲ್ಲಾಂದರೆ ಸೆಲ್ಫಿ ಕ್ಯಾಮ್ರಾ. ಸೊ ಈ ಮೂರು ಚೆನ್ನಾಗಿದೆ ಸಾಕು ಫೋನಲ್ಲಿ. ಇನ್ನೇನು ಬೇಕಾಗಿಲ್ಲ ನಮಗೆ, ಸಾಕು. ಸೊ ಫೋಟೋ ಸಾಕು. ಓಕೆನಾ, ಸೊ ನೆಕ್ಸ್ಟು ಇನ್ನೇನು ಮಾತಾಡಬೇಕು ಅಂತಂದರೆ ಇದು ಡಿಸ್ಪ್ಲೇ, ಡಾಟ್ ನಾಚ್ ಡಿಸ್ಪ್ಲೇ ಇದೆ. ಒಂದೊಂದು ಸತಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಬಾಯಲ್ಲಿ ಪದ ಹೊರಡಲ್ಲ. ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಡಾಟ್ ನಾಚ್ ಡಿಸ್ಪ್ಲೇ 6.82 inch ನಿಮ್ಗೆ ಸಿಗ್ತಾ ಇದೆ. ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು ಫೋನು ಅದು, 9,000 rupees ಸಿಕ್ಕಾಪಟ್ಟೆ ದೊಡ್ಡ ಫೋನ್ ಸಿಗ್ತಾ ಇದೆ. ದಟ್ ಈಸ್ ಒಂದು ಗುಡ್ ಥಿಂಗ್. ಓಕೆನಾ, ಸೊ ಇನ್ನೇನಿದೆ. ಸೊ ಆ್ಯಕ್ಚುಲಿ ನಾನು ಇದನ್ನೆಲ್ಲ ಏನು ಮಾಡ್ತಿದ್ದೆ ಗೊತ್ತಾ, ಫಸ್ಟು ಫುಲ್ ಬಯಟ್ ಮಾಡಿಬಿಡ್ತಿದ್ದೆ. ಪ್ರೊಸೆಸರ್ ಇದು ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಮುಂದೆ ಬಂದು ಬಬೆ ಬಾಯ್ ಅಂತ ಬಗಳ್ಬಿಟ್ಟಿದ್ರೆ ವಿಡಿಯೋ ಮುಗಿಸ್ಬಿಡ್ತಿದ್ದೆ ಹಂಗೆ. ಸೊ ಇವಾಗ ನೋಡಿ, ಬುಕ್ಕೇ ಒಂದು ದಿವ್ಸನೂ ಓದ್ದೋನಲ್ಲ ನಾನು. ಸೊ ಎಕ್ಸಾಮ್ ನಾಳೆ ಇದೆ ಅನ್ಬೇಕಾದ್ರೆ ಇವತ್ತು ತೆಗೆದು ಓದಿ ಹೆಂಗೋ ಕಷ್ಟಪಟ್ಟು ಜಸ್ಟ್ ಪಾಸ್ ಆಗಿ ಬಂದಿರೋನು ನಾನು. ಸೊ ನನಗೆ ಇವೆಲ್ಲ ಓದಾಗಬೇಕು ಅಂತಂದರೆ ಒಂಥರ ಮೂಡೇ ಹೋಗ್ಬಿಡೋದು, ವಿಡಿಯೋ ಮಾಡೋಕೆ ಮೂಡೇ ಹೋಗ್ತಿರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಓಕೆ, ನಾನು ನಿಮಗೆ ಪ್ರೊಸೆಸರ್ ಬಗ್ಗೆ ಹೇಳಿದೆ. ಇನ್ನು ಮೇನ್ ಥಿಂಗ್ ಏನು ಗೊತ್ತಾ, ಬ್ಯಾಟ್ರಿ 6000mAh ಬ್ಯಾಟ್ರಿ ಇದೆ. ಸೊ ನಿಮಗೆ ಆರಾಮಾಗಿ ಪಕ್ಕ ನಾನು ಕೊಡ್ತೀನಿ ನಿಮಗೆ, ಒಂದೂವರೆ ದಿನ ಅಂತೂ ಆರಾಮಾಗಿ ಬರುತ್ತೆ. ಸೊ ಪಬ್ಜಿ ಗಿಬ್ಜಿ ಆಡೋಕ್ಕೆ ಲೇಟೆಸ್ಟಾಗಿ ಇನ್ನೇನು ಪಬ್ಜಿ ಇಂಡಿಯಾನಲ್ಲಿ ಲಾಂಚ್ ಆಗಿ ಇನ್ನೇನು ಬಂದೇ ಬಿಟ್ಟಿದೆ ಆಲ್ರೆಡಿ. ಸೊ ಈ ಟೈಮಲ್ಲಿ ನೀವೇನಾದರೂ ಪಬ್ಜಿ ಆಡ್ತಾರೆ ಈ ಫೋನಲ್ಲಿ ಅಂತಂದರೆ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ನಿಮಗೆ ಪ್ರೊವೈಡ್ ಮಾಡುತ್ತೆ ಈ ಫೋನ್. ಯಾಕಂದರೆ ಅಂಥ ಪ್ರೊಸೆಸರ್ ಇದೆ. ಸೊ ನಿಮಗೆ ಬಜೆಟ್ ರೇಂಜಲ್ಲೂ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಫೋನನ್ನು ನಾನು ರೆಕಮೆಂಡ್ ಮಾಡ್ತಾ ಇರೋದು. ಅಂಡ್ ಇದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇರೋದೇ ಅದೇ ಪರ್ಪಸ್. ಬಿಕಾಸ್ ಅಷ್ಟು ಸಾಮರ್ಥ್ಯ ಈ ಒಂದು ಫೋನಲ್ಲಿದೆ. ಸೊ ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು. ಮತ್ತು ಇನ್ನೇನು ಹೇಳುವಂಥದ್ದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಓ, ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಏನಿಲ್ಲ, ಇವಾಗ ಎಲ್ಲ
ಫೋನಲ್ಲೂ ಸಿಮ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಇದರಲ್ಲೂ ಇದೆ. ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಸ್ಲಾಟ್ ಇದೆ. ಓ, ಇದೊಂದು ಇಂಪಾರ್ಟೆಂಟ್, ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಮತ್ತು ಡ್ಯುವೆಲ್ ಸಿಮ್. ಸೊ ನನ್ನ ಫೋನಲ್ಲಿ ಪೋಕೋ ಎಕ್ಸ್ಟು ನಂದು, ನನ್ನ ಫೋನಲ್ಲಿ ಒಂದು ಸಿಮ್ ಹಾಕಬೇಕು ಅಥವಾ ಒಂದು ಸಿಮ್ಮು ಅದ್ರ ಜೊತೆಗೆ ಒಂದು ಮೆಮೊರಿ ಕಾರ್ಡ್ ಹಾಕಬೇಕು, ಇಲ್ಲ ಅಂತಂದರೆ ಒಂದು ಸಿಮ್ ಹಾಕಬೇಕು. ಸೊ ಈ ರೀತಿ ಹೈಬ್ರಿಡ್ ಸಿಮ್ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಹಾಕ್ಬೋದು, ಡೆಡಿಕೇಟೆಡ್ ಎಸ್ ಟಿ ಕಾರ್ಡ್ ಸ್ಲಾಟ್ ಇರುತ್ತೆ. ನೀವು ಡ್ಯುವೆಲ್ ಸಿಮ್ ಬೇಕಾದರೆ ಇದ್ರಲ್ಲಿ ಹಾಕ್ಕೊಬೋದು. 48 MB ಮತ್ತು 90Hz ರಿಫ್ರೆಶ್ ರೇಟ್ ಇರುತ್ತೆ. ಸೊ ರಿಫ್ರೆಶ್ ರೇಟ್ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಏನಿದು ಅಂತ ಗೊತ್ತಿರಲ್ಲ. ಆಗಬೇಕು, ಓಕೆನಾ? ಇದ್ರದ್ದು ಎಫೆಕ್ಟ್ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ನಿಮಗೆ ಅದ್ರದ್ದು ಎಫೆಕ್ಟ್ ಅಂತ ಗೊತ್ತಾಗ್ತಾರಲ್ಲ. ಸೊ ರಿಫ್ರೆಶ್ ರೇಟ್ ಅಂತಂದರೆ ನಿಮ್ಮ ಫೋನ್ನ ಜಸ್ಟ್ ಒಂದು ಆ್ಯಪ್ಸ್ ಓಪನ್ ಮಾಡಿ ಅದನ್ನು ಸ್ಕ್ರಾಲ್ ಮಾಡಿ ಫಾಸ್ಟಾಗಿ. ಸೊ ನಿಮಗೆ ಅದರಲ್ಲಿ ಎಷ್ಟು ಕ್ಲಿಯರಿಟಿ ಕಾಣುತ್ತೆ ಅದು ನಿಮಗೆ ರಿಫ್ರೆಶ್ ರೇಟ್ ಕೊಡುತ್ತೆ. ಸೊ 90% ಸೊ 90Hz ರಿಫ್ರೆಶ್ ರೇಟ್ ಇದರಲ್ಲಿ ಇದು ಪ್ರೊವೈಡ್ ಮಾಡ್ತಾ ಇದೆ. ನಂದು ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಪ್ರೈಸ್ ಬಂದುಬಿಟ್ಟು 9,499 rupees ಇರುತ್ತೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ, ನೀವು ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ನೀವು ಜಸ್ಟ್ ಇಲ್ಲಿ ಬ್ಯಾಂಕ್ ಆಫರ್ಸ್ ಅಂತ ಇರುತ್ತಲ್ಲ, ಸೊ ಅದೇ ಬ್ಯಾಂಕ್ ಆಫರ್ಸಲ್ಲಿ ನೀವು ಪ್ರೊವೈಡ್ ಅಂದರೆ ಅದನ್ನು ಬ್ಯಾಂಕ್ ಕಾರ್ಡ್ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಬೈ ಮಾಡ್ತಿದ್ದೀರಾ ಅಂತಂದರೆ 5-10% ಆಫ್ ಇದ್ದೇ ಇರುತ್ತೆ. ನೀವು ಅಮ್ಮಮ್ಮ ಅಂದರೆ ಇದು 500 rupees ಕಮ್ಮಿ ಆಗಿಬಿಟ್ಟು ನಿಮಗೆ 9,000 rupees ಸಿಗ್ಬೋದು. ಸೊ 9,000 rupees ಇಷ್ಟು ಒಳ್ಳೆ ಫೋನು ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನಿಸ್ತು. ಸೊ ಅದಕ್ಕೋಸ್ಕರ ಈ ಫೋನನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಇದೇ ರೀತಿ ನಾನು ಏನು ಇರ್ತೀನಿ, ನಾನು ಕಂಡ್ಕೊಳ್ತೀನಿ ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಥರ ನಾನು ಏನಿದ್ದೀನಿ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ವೀಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್, ಓಕೆ? ಸಬ್ಸ್ಕ್ರೈಬ್ ಅಂತ ಕೇಳಲ್ಲ, ಓಕೆ? ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ಕು ಮಾಡಿಬಿಡ್ತೀರಾ, ಕಾಮೆಂಟು ಮಾಡ್ತೀರಾ, ಶೇರು ಮಾಡ್ತೀರಾ, ಓಕೆ? ಆಮೇಲೆ ಇದೇ ರೀತಿ ಫುಲ್ ಕ್ಯಾರೆಕ್ಟರ್ ನೋಡಬೇಕು ಅಂತಂದರೆ ನನ್ನ ಬ್ಲಾಗ್ ಚಾನಲ್ ಇದೆ ಟೆಕ್. ಸೊ ಅದರ ಹೆಸರೇನು, ಲೋ ಮೆಮೊರಿ ಪವರ್ ಇದ್ದರೆ ಇದೇ ಕಷ್ಟ, ತೇಜಸ್ ವೈಬ್ಸ್ ಅಂತ ಅದರ ಹೆಸರು. ಸೊ ಅದಕ್ಕೂ ಕೂಡ ಇಷ್ಟ ಆದರೆ ಏನು ಮಾಡಿ ನಿಮಗೆ ಗೊತ್ತು, ನೀವು ಮಾಡ್ತೀರಾ, ಓಕೆ? ಮುಂದಿನ ಬಿಡೋದ್ರಲ್ಲಿ ಸಿಗ್ತೀರ ಅಂತ ಕಾಬರೋಣ. ಬಾಯ್ ಬಾಯ್.